जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रममदासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरेत्। धर्मक्षेत्रे कुरुक्षेत्रे समवेता युत्सवः मामकाः पाण्डवाश्चैव किमकुर्वत संजय। श्रीगुरुभ्यो नमः। दुर्योधन आचार्यर बळिगे बंदु नोडि अंत हेळ्ता इद्दाने, यारू काणदे इरतक्क गद्दलवन्नु समस्येयन्नु तानु कंडे अन्नुवंते ಇದು ಮೊದಲ ಬಾರಿಗೆ ಪಾಂಡವರ ಸೈನ್ಯವನ್ನು ನೋಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ದ್ರೋಣರಿಗೆ ಅದು ಗೊತ್ತಿಲ್ಲವೋ ಅನ್ನುವಂತೆ ತಾನು ಅದರ ವೈಭವವನ್ನು ಗಂಭೀರತೆಯನ್ನು ತೋರಿಸಿಕೊಡ್ತಾ ಇದ್ದಾನೆ. ಅತ್ರ ಶೂರ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ ಈ ಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಮಗದೊಮ್ಮೆ ತನ್ನ ಗೊಂದಲವನ್ನು ಈ ಮಾತಿನಲ್ಲಿಯೂ ತೋರಿಸಿಕೊಡ್ತಾ ಇದ್ದಾನೆ ದುರ್ಯೋಧನ. ಇಲ್ಲಿ ಅಂತಾನೆ, ಅತ್ರ ಅಂತ, ನಿಜವಾಗಿ ಅಲ್ಲಿ ಅಂತ ಹೇಳಬೇಕು. ಇಲ್ಲಿ ಆತನ ಸೈನ್ಯ ಇರುವುದು, ಅಲ್ಲಿ ಇರುವುದು ಪಾಂಡವರ ಸೈನ್ಯ. ಆದರೆ ಹಿಂದಿನ ಹಾಗೆಯೇ ತನ್ನ ಮಾತಿನಲ್ಲಿ ಗಡಿಬಿಡಿಯಲ್ಲಿ ಪಾಂಡವರ ಸೈನ್ಯ ತನ್ನ ಮೇಲೆಯೇ ಬಿದ್ದಿದೆ ಅನ್ನುವ ಹಾಗೆ ಇಲ್ಲಿದೆ ನೋಡಿ ಅಂತ ಹೇಳ್ತಾನೆ. ಅತ್ರ ಶೂರಾಹ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಹ ಯುಧಿ. ಇಲ್ಲಿ ಸೈನ್ಯದ ಜನರ ಬಗ್ಗೆ ಹೇಳುವುದಾದರೆ ದುರ್ಯೋಧನ ಹೇಳ್ತಾನೆ, ಮೂರು ಮಾತನ್ನು ಹೇಳ್ತಾನೆ ಇಲ್ಲಿ. ಶೂರರು ಅಂತ, ಶೂರರು ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಶೂರ ಶಬ್ದ ಸಿಂಹವನ್ನು ಹೇಳುತ್ತದೆ. ಸಿಂಹದ ಹಾಗೆ ವೈರಿ ಪಡೆಗಳ ಮೇಲೆ ಹಾರುವ ತಾಕತ್ತು, ಹಿಂಜರಿಯದ ಸಾಮರ್ಥ್ಯ, ಅಷ್ಟೇ ಅಲ್ಲದೆ ಎಷ್ಟು ದೊಡ್ಡ ಪಡೆಯನ್ನು ಸಹ ಮುಗಿಸುವ ಹವಣಿಕೆ ಇದು ಸಿಂಹದಲ್ಲಿದೆ. ಅದರಿಂದ ಇವರೆಲ್ಲ ಸಿಂಹಗಳು ಅಂತಾನೆ. ಇವರೆಲ್ಲ ಸಿಂಹಗಳಂತೆ ಹಾದು ನನ್ನ ಮೇಲೆ ಹೊಂಚಿ ನಮ್ಮ ಸೈನ್ಯವನ್ನು ಕೊಚ್ಚಿ ಹಾಕ್ತಾರಲ್ಲ ಅಂತ ತಾನು ಸಮಸ್ಯೆಯನ್ನು ಬಿಡಿಸ್ತಾ ಇದ್ದಾನೆ. ಸಿಂಹಗಳು ಎಷ್ಟು ದೊಡ್ಡ ಆನೆಯ ಮೇಲೂ ಹಾರತಾವೆ. ಹಾಗಾಗಿ ಇವನಿಗೆ ಸೈನ್ಯದ ರಾಶಿ ಲೆಕ್ಕ ಇಲ್ಲ. ನಿಜವಾಗಿ 11 ಅಕ್ಷಯಿಣಿ ಸೈನ್ಯ ದುರ್ಯೋಧನದ್ದು, 7 ಅಕ್ಷಯಿಣಿ ಸೈನ್ಯ ಪಾಂಡವರದ್ದು, ಬಹಳ ಕಡಿಮೆ ಇದೆ. ಅರೆವಾಸಿ ಕಮ್ಮಿ ಇದ್ದಾಗೆ ಕಾಣುತ್ತೆ. ಆದರೂ ಇವ ಹೇಳ್ತಾನೆ ಅದು ನಮ್ಮ ಪಡೆಯ ಮೇಲೆ ಹಾರಲಿಕ್ಕೆ ಸಮರ್ಥ, ಯಾಕೆಂದ್ರೆ ಸಣ್ಣ ಸಿಂಹ ಆದರೂ ದೊಡ್ಡ ಆನೆಯನ್ನು ಮುಗಿಸ್ತದೆ ಅಂತ. ಅವನ ದೃಷ್ಟಾಂತ ಭಾರಿ ಚಂದ. ಇದು ಶೂರರಂತೆ, ಅಂದರೆ ಸಿಂಹಗಳಂತೆ ಇವರು ಶೂರರು. ಶೂರರು ಶಬ್ದಕ್ಕೆ ಇವತ್ತಿನ ವ್ಯಾಕರಣಕಾರರು ಚೆನ್ನಾಗಿ ಅರ್ಥ ಹೇಳುವುದಿಲ್ಲ. ಹಳೆ ವ್ಯಾಕರಣಗಳಲ್ಲಿ ಒಳ್ಳೆ ಅರ್ಥ ಇದೆ. ಶೂರ ವೀರ ವಿಕ್ರಾಂತವು ಅಂತ. ಶೂರ ಅಂದರೆ ಅವನು ಹೆಜ್ಜೆ ಮುಂದಿಟ್ಟರೆ ಮತ್ತೆ ಹಿಂದಿಡುವುದಿಲ್ಲ ಅಂತ. ಅಗ್ರೇ ಗಚ್ಚತಿ ಅಂತ ಶೂರಯತಿ ಅಂದರೆ ಇಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯುವುದಿಲ್ಲ, ದಿಟ್ಟದಾದ ಕಾದಾಟ ಕೊಡ್ತಾನೆ. ಅದರಿಂದ ಅವನನ್ನು ಶೂರ ಅಂತ ಕರೀತಾನೆ. ಯುದ್ಧದಲ್ಲಿ ಬೇಕಾಗಿರತಕ್ಕ ಮೊದಲ ಧರ್ಮ ಯಾವುದು ಕೇಳಿದರೆ ಕ್ಷತ್ರಿಯರ ಧರ್ಮ, ಯುದ್ಧದಲ್ಲಿ ಹಿಂದೆ ಬಾರದೇ ಇರುವುದು. ಯುದ್ಧದಲ್ಲಿ ಪಲಾಯನ ಮಾಡಿದರೆ ಅವನು ಸ್ವಧರ್ಮವನ್ನು ಮಾಡಿದಂತೆ ಇಲ್ಲ, ಅದರ ಒಟ್ಟಿಗೆ ಅವನು ಕ್ಷತ್ರಿಯನೂ ಅಲ್ಲ, ಹೇಳಿ ಆಗ್ತಾನವ. ಅದರಿಂದ ಇವರೆಲ್ಲರೂ ಶೂರರಿದ್ದಾರೆ. ಇವರು ನಮ್ಮ ಪಾಳೆಯದ ಮಂದಿಯನ್ನು ಮುಗಿಸಿಯೇ ಹಿಂದೆ ಹೋಗುವುದು, ನಡುವೆ ಎಂದು ಹಿಂದೆ ಕಾಲಿಡುವವರಲ್ಲ ಎನ್ನತಕ್ಕಂತಹ ಅವರ ಎದೆಗಾರಿಕೆಯನ್ನು ಈತ ಅಂಜುಗುರುಕ ದುರ್ಯೋಧನ ತೋರಿಸಿಕೊಡ್ತಾ ಇದ್ದಾನೆ. ಅತ್ರ ಶೂರಾಹ, ಏ ಇಲ್ಲಿ ಎಲ್ಲ ಸಿಂಹರೇ ಅಲ್ವಾ ಅಂದ. ನಮ್ಮದೆಲ್ಲ ನರಿಗಳು ಇದ್ದಾಗೆ ಇವರೆಲ್ಲ ಸಿಂಹಗಳಂತಿದ್ದಾರೆ, ಮುಂದಿಟ್ಟ ಹೆಜ್ಜೆ ತೆಗೆಯುವುದಿಲ್ಲ,
ನಮ್ಮ ದೊಡ್ಡ ದಂಡನ್ನೇ ಮುಗಿಸಿ ಬಿಡ್ತಾರೆ ಅಂತ. ಮತ್ತೊಂದು ಶೂರ ಶಬ್ದಕ್ಕೆ ಅರ್ಥ ಇದೆ, ಅದು ಹಳೆಯ ಸಂಸ್ಕೃತದಂತೆ. ಶೂರ ಅಂದರೆ ಸ್ತಂಭನಗೊಳಿಸುವ ಅಂತ ಅರ್ಥ, ನಿಲ್ಲಿಸಿ ಬಿಡುವ ಅಂತ ಅರ್ಥ. ತಾನು ಮುಂದೆ ಹೋಗ್ತಾನೆ ಅಷ್ಟೇ ಅಲ್ಲ, ವೈರಿಪಡೆಯನ್ನು ಮುನ್ನುಗ್ಗದಂತೆ ಮಾಡ್ತಾನೆ ಅಂತ, ಅವರನ್ನು ತಡೆಯುವ ಸಾಮರ್ಥ್ಯ ಇವರಲ್ಲಿದೆ ಅಂತ ಇದನ್ನು ಹೇಳಿಬಿಟ್ಟ. ನಮಗಿನ್ನು ಮುಂದಡಿ ಇಡ್ಲಿಕ್ಕೆ ಆಗುವುದಿಲ್ಲ ಅಂತ. ಈ ಶೂರರ ಎದುರು ಎಲ್ಲಿಯಾದರೂ ಸಿಂಹದ ಹತ್ತಿರ ಆನೆ ಆಗಲಿ ನರಿ ಆಗಲಿ ಹೋಗುವುದುಂಟ ಎದುರಾಗಿ? ಸಿಂಹ ಹಿಂದಿನಿಂದ ಹಾರುವುದಿಲ್ಲ. ಸಿಂಹದ ಕತೆ ಹೇಗೆ, ಅದು ಸಣ್ಣ ಮರಿಯೇ ಇರಲಿ ಎದುರಿಂದಲೇ ಆನೆ ಮೇಲೆ ಹಾರುವುದು. ಅದಕ್ಕೆ ಮೋಸದ ವಿದ್ಯೆ ಗೊತ್ತಿಲ್ಲ, ಅನ್ಯಾಯದ ಮಾರ್ಗ ಇಲ್ಲ, ನೇರವಾದಂತಹ ಆಕ್ರಮಣ ಇದು ಸಿಂಹದ ನಡೆ. ಅದನ್ನು ಉಲ್ಲೇಖ ಮಾಡ್ತಾನೆ ದುರ್ಯೋಧನ, ನಾವು ದಾಳ ಉರುಳಿಸಿದೆವು, ಮೋಸ ಮಾಡಿದ್ದೇವೆ, ಇವತ್ತು ರಣಾಂಗಣದಲ್ಲಿ ದಾಳ ಉರುಳುವುದಿಲ್ಲ, ಕೊರಳು ಉರುಳುತ್ತದೆ ಅಂತಾನೆ. ಇವ ಹತ್ರ ಶೂರ ಅಂದ, ಇಲ್ಲಿ ಎಲ್ಲ ಸಿಂಹಗಳೇ ಅಂತ ಹೇಳ್ತಾನೆ. ತಡೆಯುವಂತೆ ಇಲ್ಲ, ಓಡುವಂತೆಯೂ ಇಲ್ಲ, ಪರಾಕ್ರಮ. ಆನೆ ಹಿಂದೆ ತಿರುಗಿ ಓಡಲಿಕ್ಕೆ ಆಗುವುದಿಲ್ಲ, ಓಡಿದ್ರೆ ಬಿಡುವುದಿಲ್ಲ. ಆನೆಯನ್ನು ಸಿಂಹವನ್ನು ಓಡಿಸುವುದು ನೋಡ್ಬೇಕು, ಅದು ಮತ್ತೆ ಮತ್ತೆ ಎದುರು ಬಂದು ಹಾರ್ತದೆ. ಹಾಗೆ ಕುಂಭಸ್ಥಳದ ಮೇಲೆ ಮುಗಿಸಿ ಬಿಡತಕ್ಕಂತಹ ಹುನ್ನಾರ ಸಿಂಹ ಶಕ್ತಿ ಇದ್ದು ಇವತ್ತು ನನಗದು ಪ್ರತ್ಯಕ್ಷವಾಗಿದೆ. ನೀವು ಸುಮ್ಮನಿದ್ದೀರಾ ಕೇಳ್ತಾನೆ, ನಿಮ್ಗೆ ಯಾರಿಗೆ ಇದರ ಗಂಭೀರತೆ ಗೊತ್ತಾಗ್ಲಿಲ್ವಾ? ನಮ್ಮ ಸೈನ್ಯದವರಿಗೆ ಏನು ಇದರದ್ದು ಯೋಚನೆ ಇಲ್ವಾ? ತಾನೇ ಮೊದಲ ಬಾರಿಗೆ ನೋಡಿಕೊಂಡ ಹಾಗೆ ಓಡಿ ಬಂದು ಆಚಾರ್ಯನ ಹತ್ರ ಹೇಳ್ತಾ ಇದ್ದಾನೆ, ಅತ್ರ ಶೂರಾಹ ಮಹೇಶ್ವಾಸಾಹ. ಮತ್ತು ಹೇಳ್ತಾನೆ, ಸಿಂಹಗಳು ಹತ್ತಿರ ಬಂದು ಹಾರುವುದು, ಏನಿದ್ರು ಒಂದು 5-6 ಅಡಿ 10 ಅಡಿ ಜಾಸ್ತಿ ಅಂದರೆ, ಅದರ ಈಚೆಗೆ ಅದರ ಆಚೆಗೆ ಅವುಗಳ ಪೌರುಷ ಇಲ್ಲ. ಆನೆಗಳು ಹತ್ತಿರ ಬಂದು ಮತ್ತೆ ಹಾರಬೇಕು, ಹತ್ತಿರ ಬಂದಾಗಲ್ಲ ನೋಡಿಕೊಳ್ಳುವ. ಆನೆಗೂ ಸೊಂಡಿಲಿದೆ, ಒಂದು ಪಕ್ಷ ಹಿಡಿದ್ರೆ ಎಷ್ಟು ದೂರ ಬಿಸಾಡಲಿಕ್ಕೆ ಬರ್ತದೆ, ಹಿಡಿಬೇಕಲ್ಲ ಹೇಳುದವ. ಸ್ವಲ್ಪ ಸಮಾಧಾನ ತಗೊಳ್ಳೋದು, ಎಲ್ಲಿಯಾದರೂ ಪಾಂಡವರ ಪಡೆ ನಮ್ಮ ಮೇಲೆ ನುಗ್ಗಿದರೆ ಹತ್ತಿರ ಬಂದಾಗ ನಾವು ಅವರನ್ನು ಹಿಡಿದು ಅಪ್ಪಚ್ಚಿ ಮಾಡುವ ಅಂತ ಕೇಳಿದರೆ ದುರ್ಯೋಧನ ಹೇಳ್ತಾನೆ, ಇದು ಹಿಡಿಲಿಕ್ಕೆ ಸಿಗುವ ಸಿಂಹಗಳು ಅಲ್ಲ, ಮಹೇಶ್ವಾಸಾಹ, ಇದು ಭಾರಿ ದೂರದಲ್ಲಿ ಕಾದಾಡ ಕೊಡತಕ್ಕಂತಹ ಸೈನ್ಯ ಇದೆ, ದೊಡ್ಡ ಬಿಲ್ಲೋಜರು ಅಂತ. ಇಶು ಅಂದರೆ ಕಣೆ, ಬಾಣ, ಬಾಣಕ್ಕೆ ಇಶು ಅಂತ ಹೇಳ್ತಾರೆ. ಅದು ಎಲ್ಲಿಂದ ಹೊರಗೆ ಹಾರತದೆಯೋ ಅದು ವಿಶ್ವಾಸ, ಇಶು ಆಸ. ಆಸ ಅಂದರೆ ಅಸ್ಯತೆ ಅಂತ, ನಿರಸ್ಯತೆ ಅಂತ, ಹೊರಗೆ ಹಾರುವಂಥದ್ದು ಅಂತ. ಬಾಣಗಳು ಎಲ್ಲಿಂದ ಹೊರಗೆ ಹಾರತಾವೋ ಅದಕ್ಕೆ ವಿಶ್ವಾಸ ಅಂತ ಕರೀತಾರೆ, ಬಿಲ್ಲಿಗೆ ವಿಶ್ವಾಸ, ವಿಶ್ವಾಸ ಅಂತ ಹೆಸರು. ಅದರಿಂದ ವಿಶ್ವಾಸಗಳು, ಬಿಲ್ಲುಗಳು ಇವರಲ್ಲಿ ದೊಡ್ಡದಾಗಿವೆ ಅಂತ. ಬಿಲ್ಲು ದೊಡ್ಡದಾಗಿದೆ ಅಂದರೆ ಬಿಲ್ಲಿನ ಗಾತ್ರ ದೊಡ್ಡದಲ್ಲ, ಬಿಲ್ಲನ್ನು ಉಪಯೋಗಿಸುವ ತಾಕತ್ತು ಅವರದು ದೊಡ್ಡದು ಅಂತ, ಅಂದರೆ ಒಳ್ಳೆ ಬಿಲ್ಲುಗಾರರು ಅಂತ. ಮಹೇಶ್ವಾಸ ಅಂದರೆ ದೊಡ್ಡ ಕತ್ತಿಯವರು ಅಂತ ಹೇಳಿದರೆ ಕತ್ತಿ ದೊಡ್ಡದೇನಲ್ಲ, ಕತ್ತಿಯಲ್ಲಿ ಹೊಡೆಯುವುದು ದೊಡ್ಡದಿರ್ತದೆ ಅಂತ. ಹಾಗೆ ಇವರು ದೊಡ್ಡ ಬಿಲ್ಲು ಹಿಡಿದಿದ್ದಾರೆ ಅಂತ, ಬಿಲ್ಲುಗಾರರಲ್ಲಿ ಅತ್ಯಂತ ಹೆಚ್ಚಳದವರು ಬಿಲ್ಲೋಜರಿದ್ದಾರೆ. ಆದ್ದರಿಂದ ಅವರ ಬಿಲ್ಲಿನ ಕತೆಗೆ ನೋಡಿದರೆ ಅವರು ಎಷ್ಟೊತ್ತಿಗೆ ಬಾಣ ಎಸೆಯುತ್ತಾರೆ ಅಂತ ಗೊತ್ತಿಲ್ಲ. ಆದ್ದರಿಂದ ವಿಶ್ವಾಸ ಶಬ್ದ ಹೇಳಿದಾಗ ಬಾಣ ಎಸೆತದ ಮೋಡಿ ಅವರದ್ದು ಅತ್ಯಂತ ವಿಚಿತ್ರ. ಸಿಂಹದಾಗಿ ಹತ್ತಿರ ಬಂದು ಹರವುದಲ್ಲ, ಅತ್ಯಂತ ದೂರದಲ್ಲಿ ಇದ್ದುಕೊಂಡೇ ಸಿಂಹದ ಪರಾಕ್ರಮದಿಂದ ನಮ್ಮ ಆನೆಯ ಸೈನ್ಯ, ದೊಡ್ಡ ಗಾತ್ರದ ಸೈನ್ಯ ಅದು ನೆಲ ಹಚ್ಚುತ್ತೆ ಅಂತಾನೆ. ಅತ್ರ ಶೂರಾಹ ಮಹೇಶ್ವಾಸ. ಇದರಿಂದ ಲಾಭ ಯಾರಿಗೆ ಕೇಳಿದರೆ, ಅವರು ಶೂರರು ಅಂದರು. ಶೂರರ ಕಥೆಯನ್ನು ಕೇಳಿದರೆ ಶಾ ಅಂದರೆ ಸುಖ, ಅದನ್ನು ಊರ ಅಂದರೆ ಉರರೀಕೃವಂತಿಯಿಂದ ಗಟ್ಟಿ ಮಾಡ್ತಾರೆ ಅಂತ. ಸುಖ ಪಡೀಲಿಕ್ಕೆ ಅವರು ಸಮರ್ಥರಾಗ್ತಾರೆ, ನಮ್ಮನ್ನು ಮಣಿಸುವ ಮೂಲಕ, ಬಗ್ಗಿಸುವ ಮೂಲಕ ನಮ್ಮ ಎಲ್ಲ ಸಾಮ್ರಾಜ್ಯವನ್ನು ಅವರು ಕಿತ್ತುಬಿಡ್ತಾರೆ. ನಾಳೆ ಅವರೇ ರಾಜರು, ನಮ್ಮದೇನು ಉಳಿಯಿತು? ಅದರಿಂದ ಅತ್ರ ಇಲ್ಲಿ ಬಂದುಬಿಟ್ರು, ನಮ್ಮ ಪಾಳ್ಯಕ್ಕೆ ಬಂದಾಯಿತು, ಇನ್ನು ಅವರೇ ರಾಜರಾಗ್ತಾರೆ, ಅವರೇ ಸುಖ ಪಡ್ತಾರೆ. ನಮಗೆ ನಾವು ಸುಖ ಪಡಬೇಕು ಅಂತ ಇರ್ತದೆ, ಅವರು ಸುಖ ಪಡಬಾರದು ಅಂತ ಇರ್ತದೆ, ನಾವೇ ಸುಖ ಪಡಬೇಕು ಅಂತ ಇರ್ತದೆ. ಮನುಷ್ಯನ ಆಸೆಗೆ
ತೊಂದರೆ ಇಲ್ಲ, ದೇವರು ಒಪ್ತಾನೆ. ಆಸೆ ಇಲ್ಲದವ ಮನುಷ್ಯನು ಬೇಕು, ಆಸೆಗಳು ಬೇಕು. ಓದಬೇಕು ಅಂತ ಬೇಕು, ಕಲಿಬೇಕು ಅಂತ ಬೇಕು, ದೊಡ್ಡವನಾಗಬೇಕು ಅಂತ ಬೇಕು, ಬುದ್ಧಿವಂತ ನೆನೆಸಿಕೊಳ್ಳಬೇಕು ಬೇಕು, ಕೀರ್ತಿ ಪಡಿಬೇಕು ಎಲ್ಲ ಬೇಕು. ಆದರೆ ದೇವರು ಹೇಳುತ್ತಾನೆ ಆಸೆ ಸರಿ, ಅತ್ಯಾಸೆ ಅತ್ಯಾಸೆಯು ಸರಿ ಅಂತಾನೆ. ಯಾಕೆ? ಮಹಾತ್ಮ ಇದ್ರೆ, ಅತಿ ಮಾನುಷ ಇದ್ರೆ ದೊಡ್ಡ ಆಸೆಗಳು ನೆರವೇರುತ್ತೆ. ಸಾವಿರಾರು ವಿದ್ಯಾರ್ಥಿಗಳು ಇರಬೇಕು, ಇರಬೇಕು, ಆಗ್ಬೋದು. ಎಲ್ಲರಿಗೂ ಆಗುವುದಿಲ್ಲ. ಎಲ್ಲರಿಗೂ ಸಾವಿರಾರು ವಿದ್ಯಾರ್ಥಿಗಳಾದ್ರೆ ಮಾತ್ರ ಪಾಠ ಹೇಳುವವರು ಯಾರು? ಹಾಗಾಗಿ ವಿದ್ಯಾರ್ಥಿಗಳು ಇರಬೇಕೆನ್ನುವ ಅತ್ಯಾಸೆಗಳು, ಎಲ್ಲ ಗ್ರಂಥಗಳ ಅಧ್ಯಯನ ಆಗಬೇಕು ಅಂತ ಯೋಚನೆ, ಅದು ಅತ್ಯಾಸೆ ನಡೀತದೆ. ದೇವರು ಹೇಳ್ತಾನೆ ಅತ್ಯಾಸೆಯೂ ಆಗ್ಬೋದು, ಅತಿ ಮಾನುಷ ಶಕ್ತಿ ಇದ್ರೆ ದುರಾಸೆ ಮಾತ್ರ ಆಗೋದು ಅಂದ. ಅದೇಂತಂದ್ರೆ ಕೇಳಿದ್ರೆ, ನಾನು ಮಾತ್ರ ಸುಖವನ್ನು ಪಡೆಯಬೇಕು, ಇನ್ನೊಬ್ಬನ ಕೈ ಖಾಲಿ ಆಗಬೇಕು ಅಂತ. ಇದು ದುರಾಸೆ. ಅವನ ಸ್ವತ್ತು ನನಗೆ ಬರಬೇಕು ಅಂತ. ದುಡ್ಡು ಬೇಕು ಎನ್ನುವುದು ಆಸೆ, ಎಲ್ಲರಿಗೂ ಸರಿ. ತುಂಬಾ ದುಡ್ಡು ಬೇಕು ಎನ್ನುವುದು ಅತ್ಯಾಸೆ, ಅದು ಸರಿ. ಅವನ ದುಡ್ಡು ನನಗೆ ಬೇಕು, ಅವನಿಗೆ ಸೊನ್ನೆ ಇರಬೇಕು ಅಂತ. ಇದು ದುರಾಸೆ. ಕೌರವರು ಮಾಡಿದ್ದದನ್ನು ಧೃತರಾಷ್ಟ್ರ ಹೇಳಿದ, ರಾಜಸೂಯವನ್ನು ಕೇಳಿದಾಗ ಸಂಪತ್ತು ತಾನೆ, ಅದಕ್ಕೇನು ಪಾಂಡವರಲ್ಲಿ ಉಂಟು ಅಂತಲ್ವಾ, ಇರಲಿ, ಅವರು 5 ಜನ, ನೀವು 100 ಜನ, 20 ಪಾಲು ಸಂಗ್ರಹ ಮಾಡಿ ಅಂದ ಧೃತರಾಷ್ಟ್ರ. ನನ್ ಕೊಡ್ಬೇಡಿ, ದೊಡ್ಡ ದುಡ್ಡು ಮಾಡಿ ನೀವು ಅಂತ. ಅವರಿಗಿಂತ 20 ಪಾಲು ನಿಮಗೆ ಉಂಟು ಹೇಳಿದ್ರೆ ಎಷ್ಟು ದೊಡ್ಡದಾಗಲಿಲ್ಲ. ಆಗ ಹೇಳುತ್ತಾನೆ ದುರ್ಯೋಧನ, ಆಗಲ್ಲ, ಅದೇ ಬೇಕು ನನಗೆ ಅಂದ. ಪಾಂಡವರದ್ದೇ ಸಂಪತ್ತು ನನಗೆ ಬೇಕು, ಹೊಸತು ಬೇಡ ಅಂದ. ಅವರಿಗಿರಬಾರ್ದು ನನಗೆ ಬೇಕು ಅಂದ. ಇದು ದುರಾಸೆ. ಇದನ್ನು ಹೇಳ್ತಾ ಇದ್ದೇನೆ ಈಗ. ಮಹೇಶ್ವಾಸಾಹ, ಅವರು ಅಲ್ಲಿಂದಲೇ ಎಸೆದು ನಮ್ಮ ಸ್ವತ್ತನ್ನು ಕಬಳಿಸ್ತಾರಲ್ಲ ಅಂತ. ದುಶ್ಯಾಸನನ್ನು ಧೃತರಾಷ್ಟ್ರನಿಗೆ ಹೇಳಿದ್ದ, ಮೊದಲ ಬಾರಿಗೆ ಜೂಜಾದಾಗ ದ್ರೌಪದಿಯ ಬಟ್ಟೆ ಎಳೆದಾಗ ಇನ್ನೇನು ಸಾಯ್ತಾರೆ ಮಕ್ಕಳು ಅಂದಾಗ ದಮ್ಮಯ ಹಾಕಿದ್ದಕ್ಕೆ ಧೃತರಾಷ್ಟ್ರ ಹೇಳಿದ, ಏನ್ ಬೇಕಮ್ಮ ಅಂತ. ಅದಕ್ಕೆ ದ್ರೌಪದಿ ಹೇಳಿದ್ಲು, ನಮ್ಮ ಗಂಡಂದಿರನ್ನು ಬಿಟ್ಟುಕೊಳ್ಳಿ ಅಂತ. ಬಿಟ್ಟುಕೊಟ್ರು. ಧೃತರಾಷ್ಟ್ರ ಹೇಳ್ತಾನೆ, ನಿನ್ನ ಸೊತ್ತು ನಿಮಗೆ ಆಗಲಿ, ಇಂದ್ರಪ್ರಸ್ಥಕ್ಕೆ ಹೋಗಿಬಿಡಿ ಅಂತ. ಆಗ ದುಶ್ಯಾಸನ ಹೇಳ್ತಾನೆ, ಛೇ ಮುದುಕ, ಹಾಳು ಮಾಡಿದ, ಕಷ್ಟೇ ಉಪಾರ್ಜಿತಂ ದ್ರವ್ಯಂ ಅಂತ. ನಾವು ತುಂಬಾ ಕಷ್ಟಪಟ್ಟು ಪಡೆದೆವು, ಧರ್ಮಕ್ಕೆ ಕೊಟ್ಟ ಅಂದ. ಇವಾಗ ಕಷ್ಟಪಟ್ಟು ಪಡೆದದ್ದಂದ್ರೆ ದುಶ್ಯಾಸನ ಅವ್ರು ಹೇಳುವ ವಾಕ್ಯ, ನಾವು ತುಂಬಾ ಒದ್ದಾಡಿ ಪಡೆದೆವು ದುಡ್ಡನ್ನು, ಇವ ಧರ್ಮಕ್ಕೆ ದಾನ ಮಾಡಿ ಕೊಟ್ಟ ಅವನಿಗೆ, ನಾಚಿ ಕೇಳಿದ್ರು ಮುದುಕ ಅಂತ ಬೈತಾನ ಅಪ್ಪನಿಗೆ. ಅದರಿಂದ ಇವ ಯೋಚನೆ ಮಾಡ್ತಾನೆ ದುರ್ಯೋಧನ, ನಾವು ಇವತ್ತು ದಾಳದಲ್ಲಿ ಪಡೀಲಿಕ್ಕಾಗದ್ದು ಸೊತ್ತು ಇವತ್ತು ಬಾಣದಲ್ಲಿ ಹೋಗಿಬಿಡ್ತದ ಅದು ಅಂತ. ಭಾರಿ ಜೋರಾಗಿದ್ದಾರೆ, ಒಂದೇ ಬಿಟ್ರಲ್ಲ ಅಂದ. ಅತ್ರ ಶೂರಾಹ ಮಹೇಶ್ವಾಸಾಹ, ಈತ ತನ್ನ ಗುರುಗಳಿಗೆ ಮಹೇಶ್ವಾಸ ಶಬ್ದ ಹಾಕಲಿಲ್ಲ, ದೊಡ್ಡ ಬಿಲ್ಲೋಜರು ಅಂತ ಹೇಳಲಿಲ್ಲ, ಭೀಷ್ಮನಿಗೆ ಹೇಳಲಿಲ್ಲ, ಭಾರಿ ದೊಡ್ಡ ಅಸ್ತ್ರಶಸ್ತ್ರ ಸಂಪನ್ನರು ಅಂತ. ಎದುರು ನಿಂತ ಕಾಲಾಳುಗಳನ್ನು ಕಂಡು ಹೇಳ್ತಾ ಇದ್ದಾನೆ, ಬೊಬ್ಬೆ ಹೊಡಿತಾ ಇದ್ದಾನೆ, ಇವರೆಲ್ಲ ಭಾರಿ ಜೋರಿದ್ದಾರೆ, ದೊಡ್ಡ ಬಿಲ್ಲೋಜರಿದ್ದಾರೆ ಅಂತ. ಅಂದ್ರೆ ಎಷ್ಟು ಹೆದರಿಕೆ ಆಗಿರ್ಬೇಡ ಅವನಿಗೆ. ಅತ್ರ ಶುರಾಹ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಹ ಯುಧಿ, ಇವನಿಗೆ ಪೂರ ಸನ್ನಿ ಹಿಡಿದಿದೆ. ಎದುರು ಕೂತವರು ಯಾರು ಕೇಳಿದ್ರೆ ಇವ ಹೇಳ್ತಾನೆ, ಎಲ್ಲರೂ ಭೀಮನಿಗೂ ಅರ್ಜುನಿಗೂ ಸಮ ಇದ್ದಾರೆ ಅಂದ. ಇಡೀ ಪಾಳೆಯದಲ್ಲಿ ಇದ್ದದ್ದು ಭೀಮಸೇನ ಒಬ್ಬ, ಅರ್ಜುನ ಒಬ್ಬ, ಭೀಮನಿಗೆ ಸಮನಾದವ ಇಲ್ಲ, ಇನ್ನೊಬ್ಬ ಇರಲಿಲ್ಲ. ಅರ್ಜುನನಿಗೆ ಸಮನಾದವ ಅವನು ಇರಲಿಲ್ಲ. ಇಡೀ ಎರಡೂ ಪಕ್ಷದಲ್ಲಿ ನೋಡಿಕೊಂಡು ನೋಡಿದ್ರು ಇದ್ದದ್ದು ಭೀಮಸೇನ ಒಬ್ಬನೇ, ಅರ್ಜುನ ಒಬ್ಬನೇ, ಸಮನಾದವನು ಇನ್ನು ಯಾರೂ ಇರಲಿಲ್ಲ. ಭೀಮನಿಗೆ ಸಮನಾದವನು ಇರಲಿಕ್ಕೆ ಆಗುವುದಿಲ್ಲ. ದುರ್ಯೋಧನ ಲೆಕ್ಕದಂತೆ ಆ ಕಾಲದಲ್ಲಿ ಭೀಮ ಅತ್ಯಂತ ಎತ್ತರದವ, ಗಟ್ಟಿಮುಟ್ಟಿನ ಆಳು, ಕ್ಷತ್ರ ವಿದ್ಯೆಯಲ್ಲಿ ಅತ್ಯಂತ ನಿಸ್ಸೀಮ, ಬಲಾಢ್ಯ ಅವ ಲೆಕ್ಕ ಹಾಕಿದ್ದ ಭೀಮಶ್ಚ. ಮತ್ತೆ ಬಿಟ್ಟರೆ ಬಲಭದ್ರಶ್ಚ, ಎರಡನೇ ಲೆಕ್ಕದಲ್ಲಿ ಬಲರಾಮ ಇದ್ದಾನೆ, ಭಾರಿ ಜೋರಿದ್ದಾನವ. ಆದರೂ ಅವನು ಭೀಮನ ನಂತರದಲ್ಲಿ ಮದ್ರರಾಜಶ್ಚ, ಮೂರನೇ ಜನ ಶಲ್ಯ, ನಾಲ್ಕನೇದ್ದು ಚತುರ್ಥ ಕೀಚಕಶ್ಚೈವ, ನಾಲ್ಕನೇವ ಕೀಚಕ, 5 ಪಂಚಮಂ ನಾನು ಶುಶ್ರಮ ಅಂತಾನೆ, 5 ನನಗೆ ಗೊತ್ತಿಲ್ಲ ಅಂದವ. ಬಲಾಢ್ಯರ ಲೆಕ್ಕಾಚಾರದಲ್ಲಿ ಅನ್ಯೋನ್ಯ ನಂತರ ಬಲಾಹ ಕ್ರಮಾದೇತೆ ಅಂತಾನೆ. ಇವರು ಒಬ್ಬೊಬ್ರು ನಂತರ ನಂತರದಲ್ಲಿ, ಭೀಮ ಮೊದಲಿಗ, ನಂತರ ಬಲರಾಮ, ಮೂರನೇವ ಶಲ್ಯ, ಈ ಮೂರರಲ್ಲಿ ಸೇರದ್ದು ನಾಲ್ಕನೆಯದ್ದು. ಯಾಕೆಂದ್ರೆ ಇದಕ್ಕೆ ಮೂರಕ್ಕೆ ಬುದ್ಧಿಯೂ ಇದೆ, ಜ್ಞಾನವೂ ಇದೆ, ಎತ್ತರದಲ್ಲಿ ಬಲವೂ ಇದೆ.
ಆದ್ರೆ ನಾಲ್ಕನೇ ಕೀಚಕನಿಗೆ ತಲೆಗಟ್ಟಿ ಇಲ್ಲ, ಮೈಗಟ್ಟಿ ಇದೆ ಅಷ್ಟೆ. ಅದನ್ನ ಚತುರ್ಥ ಕೀಚಕ ಅಷ್ಟೇ ಇಲ್ಲ ಅಂತ ನಾಲ್ಕನೇದ್ದು ಬೇರೆ ಅಂದ, ಐದನೇದು ಇಲ್ಲ. ಇದ್ದರೆ ನೀವು ಲೆಕ್ಕ ಹೇಳಿದ್ರೆ ನಾನು ಅಂತ ಅವನ ಲೆಕ್ಕ ಅಷ್ಟೆ. ಅದರಲ್ಲಿ ಅವನಲ್ಲಿ ಅಹಂಕಾರ ಉಂಟು ಸ್ವಲ್ಪ. ಇದ್ದರೆ ಅದು ನಾನೇ ಅಂತ. ಇವತ್ತು ಇಲ್ಲ, ಇವತ್ತು ಎದುರು ಪಕ್ಷದಲ್ಲಿ ಕಾಣುವುದು ಭೀಮ ಒಬ್ಬ, ಬಲರಾಮ ಯುದ್ಧಕ್ಕೆ ಬರಲಿಲ್ಲ, ಶಲ್ಯ ಇವರ ಪಕ್ಷಕ್ಕೆ ಸೇರಿದ್ದಾನೆ. ಹೇಳುದೆಂದು ಭೀಮಾರ್ಜುನ ಸಮಾರಂಭ ಇಲ್ಲೇ ಇಲ್ಲ. ಆದ್ರೆ ಅವನಿಗೆ ಎಲ್ಲರೂ ಭೀಮಾರ್ಜುನರಂತೆ ಕಾಣುತ್ತಾ ಇದ್ದಾರೆ, ಅಷ್ಟು ಹೆದರಿಕೊಂಡು ಬಿಟ್ಟಿದ್ದಾನೆ. ಅವರಲ್ಲಿರತಕ್ಕಂತಹ ಪೌರುಷ, ಅವರಲ್ಲಿರತಕ್ಕಂತಹ ಆವೇಶ, ಇದು ಎರಡು ನೋಡಿಕೊಂಡ್ರೆ ಅದು ಭೀಮಾರ್ಜುನ ಸಮಯ ಸತ್ಯವು. ಇದು ನಿಜವಾಗಿ ವ್ಯಾಸರ ವಾಣಿ, ಇದು ಗೀತೆಯ ನೋಡಿ. ಪ್ರತಿಯೊಂದು ಕಾಲಾಳು ಪಾಂಡವ ಪಕ್ಷದ ಒಂದೊಂದು ತುಗುಡಿಯು ಒಂದು ವ್ಯಕ್ತಿಯು, ಅದು ಭೀಮನಿಗೂ ಅರ್ಜುನನಿಗೂ ಸಮ ಇತ್ತು. ಯಾವುದರಲ್ಲಿ? ಭೀಮನ ಆವೇಶದಲ್ಲಿ, ಅರ್ಜುನನ ಪೌರುಷದಲ್ಲಿ, ಉತ್ಸಾಹ ಶಕ್ತಿಯಲ್ಲಿ ಅರ್ಜುನನಾಗಿತ್ತು. ಪ್ರತಿಯೊಂದು ಅಧರ್ಮದ ವಿರುದ್ಧ, ಅನ್ಯಾಯದ ವಿರುದ್ಧ, ವೇದ ವಿದ್ಯೆಯ ದ್ರೌಪದಿಯ ವಿರುದ್ಧ ಕೃಷ್ಣನ ಪಕ್ಷದಲ್ಲಿ ಹೋರಾಡಬೇಕೆನ್ನತಕ್ಕ ಹುಮ್ಮಸ್ಸು ಕೃಷ್ಣ ಅರ್ಜುನನಿಗೆ ಒಬ್ಬನಿಗೆ ಸಾರಥ್ಯ ಅಲ್ಲ, ಪಾಂಡವರ ಪಕ್ಷದಲ್ಲಿ ಎಲ್ಲರಿಗೂ ಸಾರಥ್ಯ. ಪ್ರತಿನಿತ್ಯದ ಹೋರಾಟದಲ್ಲಿ ಕೃಷ್ಣನನ್ನು ಕಾಣದ ವ್ಯಕ್ತಿ ಇಲ್ಲ ಕುರುಕ್ಷೇತ್ರದಲ್ಲಿ. ಹೇಗಿರಬೇಡ, ಪಾಂಡವರ ಪಕ್ಷಕ್ಕೆ ಸೇರುವುದೇ ಒಂದು ಗಮ್ಮತ್ತು. ಅದರಲ್ಲಿ ಕೃಷ್ಣನ ನಿತ್ಯ ದರ್ಶನ ಅಂದ್ರೆ ಏನು ಅದ್ಭುತ. ಧರ್ಮಮಾಸದಲ್ಲಿ ಬೆಳಿಗ್ಗೆ ಬೇಗ ಬಂದು ಕೃಷ್ಣನ ನೋಡುವ ಆಸೆ ಹೊತ್ತವನ ಕಣ್ಗಳಲ್ಲಿ ಹೇಗೆ ಕೃಷ್ಣ ಕಾಣುತ್ತಾನ ಹಾಗೆ. ಈ ಹೊತ್ತಿನಲ್ಲಿ ಯುದ್ಧ ಆದದ್ದು, ಮಾರ್ಗಶಿರ ಮಾಸದ ಅಮಾವಾಸ್ಯೆಗೆ ಕೊನೆಯಾದದ್ದು ಯುದ್ಧ. ಪ್ರತಿನಿತ್ಯ ಬೆಳ್ಳಂ ಬೆಳಗ್ಗೆ ಒಂದಿಷ್ಟು ಹುಗ್ಗಿ ತಿಂದು ಹೋರಾಟಕ್ಕೆ ಬರ್ತಿದ್ರು. ಅಂತಹ ವ್ಯವಸ್ಥೆ ಇದ್ದಾಗ ಮೊತ್ತ ಮೊದಲ ದರ್ಶನ ಪಾಂಡವರ ಪಕ್ಷದವರಿಗೆ ಆಗ್ತಾ ಇದ್ದದ್ದು ಕೃಷ್ಣನ. ಕೃಷ್ಣನ ಶಂಖದ ನಾದ ಧ್ವನಿಯೇ ಅವರ ನರನಾಡಿಯಲ್ಲಿ ಧರ್ಮ ಪ್ರಜ್ಞೆಯನ್ನು, ಕೃಷ್ಣ ಪ್ರಜ್ಞೆಯನ್ನು ಎತ್ತಿ ಹಿಡಿದಿತ್ತು. ದ್ರೌಪದಿಯಾದ ಅನುಮಾನದ ಕಿಚ್ಚು ಅದು ಬಹಳಷ್ಟು ತುಂಬಿಕೊಂಡಿತ್ತು. ಮತ್ತೆ ಕೇಳಬೇಕಾ ಭೀಮಸೇನನ ದರ್ಶನ, ಕೃಷ್ಣ ದರ್ಶನದ ನಂತರ ಪ್ರಾಣತತ್ವದ ದರ್ಶನ, ಉಸಿರಿನ ದರ್ಶನ, ಉಸಿರಾಟದ ಆವೇಶ, ಪ್ರತಿಯೊಂದು ತುಗುಡಿಯಲ್ಲಿಯೂ ತುಣುಕಲ್ಲಿಯೂ ಭೀಮನ ಪ್ರವೇಶ ಆಗಿಬಿಟ್ಟಿದೆ. ಅದರಿಂದ ಪಾಂಡವರ ಪಕ್ಷದಲ್ಲಿ ಪ್ರತಿಯೊಬ್ಬನು ಭೀಮನೇ, ಪ್ರತಿಯೊಬ್ಬನು ಅರ್ಜುನನೇ. ಆಚೀಚೆ ನೋಡುವ, ಭೀಮ ಯಾರನ್ನು ಕರೆಯುವುದಿಲ್ಲ ಯುದ್ಧಕ್ಕೆ, ಅವನೇ ಯುದ್ಧಕ್ಕೆ ಬರೋದು. ಅವ ಹೇಳ್ತಾನೆ, ಬಾಹು ರಕ್ಷೋಹಿಣಿ ಏನ ಅಂತ, ನನ್ನ ಒಂದು ತೋಳು ಒಂದು ಅಕ್ಷೋಹಿಣಿ, ಇನ್ನೊಂದು ತೋಳು ಇನ್ನೊಂದು ಅಕ್ಷೋಹಿಣಿ ಬಂದಿದ್ದೇನೆ ಅಂತ. ನನಗೆ ಯಾರು ಜನರು ಬೇಡ, ನನಗೆ ಹೌದು ಬೇಡ, ಇದಕ್ಕೆ ಸಮನಾದ ಇನ್ನೊಬ್ಬ ಇರ್ತಾನ, ಎರಡು ಅಕ್ಷೋಹಿಣಿ ಸೈನ್ಯವನ್ನು ಕೈಯಲ್ಲಿ ಹಿಡ್ಕೊಂಡು ಬರುವವನು ಅಂದ್ರೆ ಸಾಧ್ಯವೇ ಇಲ್ಲ. ಆದ್ರಿಂದ ಭೀಮ ಅಂದ್ರೆ ಅದು ಒಂದು ಶಸ್ತ್ರ, ಅದು ಒಂದು ಆಯುಧ. ಯಾವ ಆಯುಧವೂ ನೀವು ಹೇಳಿ, ನಾವು ಹೆಚ್ಚಾಗಿ ಹೇಳುವ ಆಯುಧ ಭಯಂಕರವಾದ ಆಯುಧಕ್ಕೆ ಮಾತ್ರ ನಾವು ಭೀಮ ಹೇಳ್ತೇವೆ. ಅದು ಯಾವುದು ಕೇಳಿದ್ರೆ ಅದು ಪರಿಘ. ಪರಿಘ ಅಂದ್ರೆ ಇವತ್ತು ಗೊತ್ತಿಲ್ಲ ಯಾರಿಗೂ, ಸೋಂಟೆ ಅಂತ ಹೇಳುವ, ಹೆಚ್ಚಿನ ಗೊತ್ತಾಗ್ತದೆ, ದೊಣ್ಣೆ ಬಡಿಗೆ ಅಂತ ಹೇಳುವ. ಯಾವ ಬಡಿಗೆ? ಸುಮಾರಾಗಿ ದಷ್ಟಪುಷ್ಟ ಬೆಳೆದ ತೆಂಗಿನ ಮರದಷ್ಟು ತೋರದ ಬಡುಗೆ ಬಡಿಗೆ. ಯಾವುದರದ್ದು ಅಂದ್ರೆ ಕಬ್ಬಿಣದ್ದು ಅಷ್ಟೆ. ಎಷ್ಟು ತೋರದು ಕೇಳಿದ್ರೆ, ಸುಮಾರಾಗಿ ಇವತ್ತಿನ ತೆಂಗಿನ ಮರಕ್ಕಿಂತ ಚೂರು ಹೆಚ್ಚು, ಒಂದು 50 ಅಡಿ. ಇದಕ್ಕೆ ಪರಿಘ ಆಯುಧ ಅಂತ ಹೆಸರು. ಅದನ್ನು ಹೀಗೆ ಹಿಡ್ಕೊಂಡು ಒಂದ್ಸರ್ತಿ ಬೀಸಿದ್ರೆ ಪರಿತಃ ಗ್ರಂಥಿ ಸುತ್ತಲಿದ್ದವರನ್ನು ಎಲ್ಲರನ್ನು ಕೊಂದು ಬಿಡ್ತದೆ ಅಂತ ಅದಕ್ಕೆ ಹೆಸರು ಪರಿಘ ಅಂದ್ರೆ. ಇದನ್ನು ಭೀಮಸೇನ ಎತ್ತಿ ಹಿಡಿದು ಹೋರಾಡ್ತಿದ್ದ, ಹೋರಾಡ್ಲಿಲ್ಲ, ಹೋರಾಡ್ತಿದ್ದ. ದ್ರೌಪದಿಯನ್ನು ಪಣಕ್ಕಿಟ್ಟ ಬಳಿಕ ಸೋತಳಾಕೆ ಅಂತ ಹೇಳಿ ಆಕೆಯ ಮೇಲೆ ಕೈ ಮಾಡಿದಾಗ ಭೀಮಸೇನ ಅರಮನೆಯಲ್ಲಿ ಇಟ್ಟ, ಆಗ ಚಂದಕ್ಕೆ ಇಟ್ಟದ್ದು. ಪರಿಘವನ್ನು ನೋಡಿದಂದೆ, ಆ ಪರಿಘವನ್ನು ಹಸ್ತಿನಪುರದಲ್ಲಿ ಉಪಯೋಗಿಸುತ್ತಿದ್ದ ದಾಖಲೆ ಇಲ್ಲ, ಇತ್ತು ಹಿಂದಿನವರು ಹೋರಾಟ ಮಾಡುತ್ತಿದ್ದ ಸಂಕೇತ. ಇವತ್ತು ನಾವು ಎಲ್ಲಿಯಾದರೂ ದೂರದ ಊರಿನಲ್ಲಿ ವೃತ್ತದಲ್ಲಿ, ಮಧ್ಯವೃತ್ತದಲ್ಲಿ, ಸರ್ಕಲ್ನಲ್ಲಿ ಒಂದು ದೊಡ್ಡ ಫಿರಂಗಿ ಅಂತದ್ದು ನೋಡ್ತೇವೆ, ನೋಡ್ಲಿಕ್ಕೆ ಮಾತ್ರ. ಅದು ಹಾಗೆ ಅಂದದ್ದು ನೋಡಿದ, ಆ ಪರಿಘಾಯುಧವನ್ನು ನೋಡಿದ, ಮೇಲಿಂದ ಕೆಳಕ್ಕೆ ನೋಡಿದ, ಎಲ್ರಿಗೂ ಗೊತ್ತಾಯ್ತು ಇನ್ನು ಒಂದು ಅರಕ್ಷಣದಲ್ಲಿ ಭೀಮನ ಕೈಯಲ್ಲಿ ಬಂದಿರ್ತದೆ, 100 ಜನ ಕೌರವರು ಹೇಳ ಹೆಸರಿಲ್ಲದಂತೆ ಆಗ್ತಾರೆ ಅಂತ. ಅಷ್ಟೊತ್ತಿಗೆ ಕೂಡಲೇ ಪಿಸುಗುಟ್ಟಿದ ಧೃತರಾಷ್ಟ್ರನೀಗ, ಇದು ಮುಗಿದೋಗ್ತದೆ ಈಗ ಕತೆ, ಬೇಗ ಬಿಡಿಸು ದ್ರೌಪದಿಯನ್ನು ಅಂತ.
ಬಿಡಿಸಿದ ಪರಿಗ ಅಲ್ಲೇ ಉಳಿಯಿತು. ಭೀಮ ತೆಪ್ಪಗಾದ, ಇದು ಪರಿಗ ಅಂದ್ರೆ ಇದು ಭೀಮ, ಇದು ಅಕ್ಷಯಿಣಿ. ಅವನಿಗೆ ಪರಿಗ ಬೇಡ, ಖಾಲಿ ಸಾಕು ತೋಳು. ತೋಳನ್ನು ಬೀಸಿದ್ರೆ ಸಾಕು, ಎಷ್ಟೋ ಜನ ಸಾಯ್ತಾರೆ. ಮಾಡಿದ್ದ ಹಾಗೆವ ವಿರಾಟನ ನಗರದಲ್ಲಿ ಅಜ್ಞಾತವಾಸದ ಕೊನೆಗೆ ಕೀಚಕನ ಹೆಣದ ಮಾಂಸದ ಮುದ್ದೆಯೊಡನೆ ಚಟ್ಟದಲ್ಲಿ ದ್ರೌಪದಿಯನ್ನು ಕಟ್ಟಿಕೊಂಡು ಹೋದಾಗ 105 ಜನ ಉಪಕೀಚಕರು ಎತ್ತಿಕೊಂಡು ಹೋದ್ರೆ ಇವ ಹಾರಿ ಬಂದು ಒಂದು ಮರವನ್ನು ತೆಗೆದು ಅದರ ಗೆಲ್ಲುಗಳನ್ನು ಸವರಿ ಕೈಯಲ್ಲಿ ಸವರಿ ಒಂದು ದೊಡ್ಡ ಗುಡ್ಡೆ ಮಾತ್ರ ಹಿಡಿದುಕೊಂಡು ಅವರ ಎದುರು ಹಾರಿ ಒಂದೊಂದು ಏಟಿಗೆ 15, 25, 45, 46, 13 ಹೀಗೆ ಕೊಂದು ಎಲ್ಲ ಖಾಲಿ ಮಾಡಿದ. 6-7 ಪೆಟ್ಟಿನಲ್ಲಿ 105 ಜನ ಸತ್ರು, ಕೇವಲ 6-7 ಬಾರಿ ಬಾರಿಸಿದ್ದವ ಅಷ್ಟೇ. ಇದು ಮಾಡಿ ತೋರಿಸಿದ್ದಾವ, ಅದು ಮರದಲ್ಲಿ ಮಾಡಿ ತೋರಿಸಿದ, ಕಬ್ಬಿಣದಲ್ಲಿ ಮಾಡಲಿಲ್ಲ ಅಷ್ಟೇ. ಬೇಕಾಗಿಲ್ಲ, ಉಪಯೋಗಕ್ಕೆ ಬರಬೇಕು ಅಂತಿಲ್ಲ. ಮರದಲ್ಲಿ ಮಾಡಿದ್ರೆ ಸಾಕು ಇವಳು ಸಾಯಲಿಕ್ಕೆ, ಕಬ್ಬಿಣದಂತಹ ಮೈಯವರಲ್ಲ ಇವರೆಲ್ಲ. ಅದರಿಂದ ಭೀಮಾರ್ಜುನ ಸಮಾಯುಧಿ ಅಂದ್ರೆ ಒಂದು ಶಸ್ತ್ರವೇ ಭೀಮ ಅರ್ಜುನ, ಅಸ್ತ್ರವೇ ಅರ್ಜುನ. ಅಸ್ತ್ರ ಶಸ್ತ್ರಗಳು ಎದುರು ಬಂತು ಅಂತ ಹೇಳ್ತಾನವ. ಭೀಮ ಬಂದ ಅಂದ್ರೆ ಮುಗಿದೋಯ್ತು, ಆಯುಧ ಬಂತು ಅಂತ ಅರ್ಥ. ಆಯುಧದೊಟ್ಟೆಗೆ ಮಂತ್ರವೂ ಸೇರಿದ್ರೆ ಕತ್ತಿಯೇ ಸಾಕು ಕುತ್ತಿಗೆ ತೆಗಿಲಿಕ್ಕೆ. ಅದರಲ್ಲಿ ಮತ್ತೆ ನೃಸಿಂಹಶಕ್ತಿಯನ್ನು ತುಂಬಿಸಿ ಮಂತ್ರ ಜಪ ಮಾಡಿ ಹಾಕಿದ್ರೆ ಅದು ಮುಟ್ಟಿಸಿದ್ರೆ ಸಾಕು, ಆಗ ಹೊಡಿಬೇಕು ಅಂತಿಲ್ಲ, ಕೊರಳು ಕೆಳಗೆ ಬೀಳುತ್ತದೆ. ಹೀಗೆ ಕ್ರಮ, ಮಂತ್ರದ ಕ್ರಮ ಹಾಗೆ. ಅಸ್ತ್ರ ಅಂದ್ರೆ ಮಂತ್ರ, ಏನು ಬಿಸಾಡಬಹುದು ಮಂತ್ರ ಹೇಳಿ. ಹುಲ್ಲು ಬಿಸಾಡಿದ್ರು ಅಗ್ನಿ ಮಂತ್ರ ಹೇಳಿದ್ರೆ ಬೆಂಕಿ ಹಿಡಿಯುತ್ತದೆ, ಕಲ್ಲು ಬಿಸಾಡಿದ್ರು ವರುಣ ಮಂತ್ರ ಹೇಳಿದ್ರೆ ಮಳೆ ಬೀಳುತ್ತದೆ ಅವನ ಮೇಲೆ. ಹೀಗೆ ಕ್ರಮ. ಆದ್ರಿಂದ ಅಸ್ತ್ರಗಳನ್ನೆಲ್ಲ ಗೆದ್ದು ತಂದವ ಪಾಶುಪತಾಸ್ತ್ರವನ್ನೇ, ಇಡೀ ಜಗತ್ತನ್ನು ಸಂಹರಿಸುವ ಪಾಶುಪತಾಸ್ತ್ರ ಅಂದ್ರೆ ರುದ್ರದೇವರ ಅಸ್ತ್ರ. ಕೇಳಿದ್ರು ದುರ್ಯೋಧನ ಕೇಳಿದ್ದ ಭೀಷ್ಮರ ಹತ್ರ, ನೀವು ಹೋರಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಸ್ತೀರಿ ಅಂತ. 1 ತಿಂಗಳು ಬೇಕು ಅಂದ್ರು. ದ್ರೋಣರ ಹತ್ರ ಕೇಳ್ತಾನೆ ನಿಮ್ಮದೆಂತದ್ದು ಅಂತ, ನಮ್ದು 2 ತಿಂಗಳು ಅಂದ್ರು. ಮತ್ತೆ ಕರ್ಣನಲ್ಲಿ ಕೇಳ್ತಾನೆ ನಂಗೆ 1-2 ದಿನ ಸಾಕು ಅಂತಾನೆ. ಆಗ ಭೀಷ್ಮರು ತಮಾಷೆ ಮಾಡ್ತಾರೆ ಹುಚ್ಚ ಅಂತ. ಆಗದ ಕೈಯನ್ನು ಹೇಳ್ತಾ ಇದ್ದಾನೆ ಇವ, ನಾನು ಪರಶುರಾಮನಲ್ಲಿ ಕಲ್ತದ್ದು 106 ವರ್ಷ, ದ್ರೋಣ ಕಲ್ತದ್ದು 12 ವರ್ಷ, ಇವ ಕಲ್ತದ್ದು 4 ವರ್ಷ, 4-6 ದಿನದಲ್ಲಿ ಮುಗಿಸ್ತಾನೆ ಹೇಳ್ತಾನೆ, ಅದೆಂತದ್ದು ಆಟವ ಕೇಳ್ತಾನ. ಈ ಮಾತನ್ನು ಗುಟ್ಟಾಗಿ ಕೇಳಿಕೊಂಡ ಧರ್ಮರಾಜ ಅರ್ಜುನಲ್ಲಿ ಕೇಳ್ತಾನೆ ನಿನ್ನ ಪೌರುಷ ಏನು ಅಂತ, ಖಾಲಿ ಮಾಡಲಿಕ್ಕೆ ಯುದ್ಧದಲ್ಲಿ. ಅವರ ಲೆಕ್ಕಾಚಾರದಲ್ಲಿ ಭೀಷ್ಮರಂತೆ 1 ತಿಂಗಳು ಪಾಂಡವರ 7 ಅಕ್ಷಯಣಿ ಮುಗಿಸ್ಲಿಕ್ಕೆ, ಧರ್ಮರಾಜನ ಲೆಕ್ಕ ಈಗ ಕೌರವರ 11 ಅಕ್ಷಯಣಿ ಮುಗಿಸ್ಲಿಕ್ಕೆ ನಿನಗೆಷ್ಟು ದಿನ ಅಂತ ಅರ್ಜುನ ಹೇಳಿದ. ಒಂದು ಕ್ಷಣ, ನನ್ನ ಹತ್ರ ಪಾಶ್ವತ ಅಸ್ತ್ರ ಉಂಟು, ಸಂಹಾರ ಅಸ್ತ್ರ ಉಂಟು, ರುದ್ರದೇವರು ಕೊಟ್ಟ ಅಸ್ತ್ರ ಇದೆ, ಸಾಯಿಲಿ ಹೇಳಿದ್ರೆ ಸತ್ತು ಹೋಗ್ತಾರೆ, ಆದ್ರೆ ಅದು ಯುದ್ಧ ಮಾಡಲಿಕ್ಕೆ ಬರೋದಿಲ್ಲ. ಯುದ್ಧದ ಕ್ರಮೆಯನ್ನು ಕೇಳಿದ್ರೆ ಸಮಾನ ತಂತ್ರದಲ್ಲಿ ಸಮಾನ ತಂತ್ರದಿಂದ ಹೋರಾಟ, ರಥದಲ್ಲಿ ಬಂದ್ರೆ ರಥದಲ್ಲಿ ಹೋರಾಟ, ನೆಲದಲ್ಲಿ ನಿಂತು ಕತ್ತಿ ಹಿಡಿದ್ರೆ ಕತ್ತಿಯಲ್ಲಿ ಹೋರಾಟ, ಇದು ಯುದ್ಧ, ಇದು ಧರ್ಮ. ಹಾಗಾಗಿ ನಾನು ಅಸ್ತ್ರವರಲ್ಲಿ ಇಲ್ಲದ್ದನ್ನು ತೋರಿಸಿ ನಾನು ಅವರನ್ನು ಕೊಲ್ಲಿಕ್ಕೆ ಹೋಗುವುದಿಲ್ಲ ಅಂದಾನೆ. ಏನು ವೈಭವ ನೋಡಿ, ಇದು ನಿಜವಾಗಿ ಭೀಮಾರ್ಜುನ ಸಮಾಯುಧಿ ಅಂತಾರೆ, ನಿಜವಾಗಿ ವ್ಯಾಸರ ವಾಕ್ಯ ಇದು. ಹೌದಯ್ಯ, ಪಾಂಡವರ ಪಕ್ಷದಲ್ಲಿ ಪ್ರತಿಯೊಂದು ಭೀಮ, ಪ್ರತಿಯೊಂದು ಅರ್ಜುನ. ಅಲ್ಲ ಯಾರು ಹೇಳಿದ್ದು, ಭೀಮ ಕಂಡ ವ್ಯಕ್ತಿ ಭೀಮ ಆಗ್ತಾನೆ, ಅರ್ಜುನ ಭೇಷ್ ಅಂತ ಬೆನ್ನು ತಟ್ಟಿದ್ರೆ ಅರ್ಜುನ ಆಗ್ತಾನವ. ಇದು ಅರ್ಜುನ, ಇದು ಭೀಮ, ಅದಾಗ್ಬೇಕು. ನಾವು ಶಾಸ್ತ್ರಕ್ಕೆ ಹೇಳುವಾಗ ಹೇಳ್ತೀವಿ ಶಬ್ದಗಳನ್ನು, ನಮ್ದು ಸಣ್ಣ ಗೀತೆ ಆದ್ರಿಂದ ಮುಗಿಯುವುದಿಲ್ಲ, ಶಾಸ್ತ್ರದ ಗೀತೆ ಆಗುವಾಗ ನೋಡಬೇಕು. ಭೀಮ ಅಂದ್ರೆ ದೊಡ್ಡ ವ್ಯಕ್ತಿ, ಅದು ಮಧ್ವರು ಅವರ ಮಾತು. ಅರ್ಜುನ ಅಂದ್ರೆ ಅದು ಟೀಕೆ, ಅದಕ್ಕೆ ಬರೆದ ಟೀಕಾಚಾರ್ಯರ ಗೆರೆ ವ್ಯಾಖ್ಯಾನ. ಒಟ್ಟು ಸೇರಿದ್ರೆ ಹೇಳಲಿಕ್ಕೆ ಇಲ್ಲ ಯುದ್ಧದಲ್ಲಿ, ಯಾವ ಯುದ್ಧದಲ್ಲಿ, ಜ್ಞಾನ ಯುದ್ಧದಲ್ಲಿ ಗೆಲುವೆ ಜಯ. ಭೀಮಾರ್ಜುನ ಸಮಾಯುಧಿ, ಇಂತಹ ಅಭೂತವಾದ ಅರ್ಥಗಳೆಲ್ಲ ಇದರಲ್ಲಿ ತುಂಬಿರ್ತವೆ. ದುರ್ಯೋಧನ ಹೇಳೋದ್ರಲ್ಲಿ ಅರ್ಥ ಇತ್ತು. ದುರ್ಯೋಧನ ಎಲ್ಲ ತಂಡ ಸೇರಿಕೊಂಡಾಗ ಧೃತರಾಷ್ಟ್ರನಲ್ಲಿ ಬಂದು ಹೇಳಿದ್ದ, ಅಪ್ಪ ಏನು
ಗಮ್ಮತ್ತು. ಏನು ಗಮ್ಮತ್ತು? ನಂದು 11, ಅವರದ್ದು 7. ಪಾಣವು ಫಲವಿಮಾಹಿತಂ ಅಂತಾನೆ, ಅಂಗೈಯಲ್ಲಿ ಗೆಲುವು ಎನ್ನುವುದು ಸಿಕ್ಕಿಯಾಯಿತು ಅಂದ. ಆಗ ಹೇಳಿದವ, ಈಗ ಶಂಖ ಊದಿತು, ಯುದ್ಧ ಶುರುವಾಯಿತು ಅಂದಾಗ ಒಂದೊಂದು ಭೀಮವೇ, ಒಂದೊಂದು ಅರ್ಜುನವೇ ಹೊಡೆಯುವುದಿಲ್ಲಿ, ಯಾರನ್ನು ಬಗ್ಗಿಸುವುದು ಅಂದನು. ಭೀಮ ಅಂದ್ರೆ ಅದು ಬಗ್ಗದ ವಸ್ತು, ನೇರ ನಿಲ್ಲುವುದೇ. ಅರ್ಜುನ ಅಂದ್ರೆ ಅದು ನೇರವೇ, ಒಂದು ಉದ್ದಕ್ಕೆ ಒಂದು ಅಡ್ಡಕ್ಕೆ, ಅಂದ್ರೆ ಏನು ಕೂಡಿಸುವಂತ, ಯಾವತ್ತು ಕಳೀಲಿಕ್ಕೆ ಇಲ್ಲ. ಅದು ಎರಡೊಟ್ಟು ಬಂದ್ರೆ ಅದು ಚಕ್ರವೇ, ಅದೊಂದು ಆಯುಧ, ಅದರಿಂದ ಸಾಧ್ಯವೇ ಇಲ್ಲ ಅಂತಾನೆ. ಯುದ್ಧದ ಮೊದಲಿಗೆ ಸಂಧಾನದ ಹೊತ್ತಿನಲ್ಲಿ ಬಂದು ಹೇಳಿದ್ರು ದುರ್ಯೋಧನನಿಗೆ, ನೋಡಯ್ಯ ನೀನು ಹೋರಾಡಬೇಕಾದ್ದು ಭೀಮನಲ್ಲಿ. ಭೀಮ ಇಷ್ಟು ಸಮಯ 12 ವರ್ಷ ಕಾಡಿನಲ್ಲಿ ತಿರುಗಿದ, ತಿರುಗಿದಾಗ ಅಲ್ಲಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಎಲ್ಲ ದರೋಡೆಕೋರರೆಲ್ಲ ತುಂಬಿದ್ರು, ಬರೋರನ್ನು ಸುಲಿಗೆ ಮಾಡುವವರು, ಅವರೆಲ್ಲ ರಾಕ್ಷಸರಿದ್ರು, ಕಮ್ಮಿ ಇರಲಿಲ್ಲ, 3 ಕೋಟಿ ಇದ್ರು ಅಷ್ಟೇ, ಅವರನ್ನು ಮುಗಿಸಿದ್ದಾನೆ. ಈಗ ಬರ್ತಾ ಇದ್ದಾನೆ ಭೀಮಸೇನ, ಅವನೊಟ್ಟು ಯುದ್ಧ ಮಾಡ್ತೀಯ ಅಂತ ಕೇಳಿದ್ರು. 3 ಕೋಟಿ ಜನರನ್ನು ಮುಗಿಸಿದ್ದಾನೆ, ಇಲ್ಲಿ 18 ಅಕ್ಷಯಣಿ ಸೈನ್ಯ ಸೇರಿ, ಅಲ್ಲಿನ ವೈದ್ಯರು ಪರಿಚಾರಕರು ಅಡಿಗೆಯವರು ಎಲ್ಲ ಸೇರಿ 50 ಲಕ್ಷ ಇರೋದು ಜನ ಅಷ್ಟೇ. ಇವ ಒಬ್ಬ ಭೀಮಸೇನ 3 ಕೋಟಿ ಮುಗಿಸಿ ಬಂದಿದ್ದಾನೆ ಏನಿಲ್ಲದಿದ್ದಾಗ. ಹೀಗೆ ಹೇಳಿದ್ರೆ ನನ್ನ ಹತ್ರ 3000 ಮಂತ್ರ ಉಂಟು ಅಂದ ದುರ್ಯೋಧನ. ಅರ್ಜುನ 5 ವರ್ಷ ಸ್ವರ್ಗಕ್ಕೆ ಹೋಗಿ ಎಲ್ಲ ದೇವತೆಗಳ ಅಸ್ತ್ರ ಪಡೆದು ಬಂದಿದ್ದಾನೆ. ಇಂದ್ರಗೀಲ ಪರ್ವತದಲ್ಲಿ ಅವು ಮಾಡಿದ ತಪಸ್ಸಿಗೆ ಹಿಮಾಲಯವೇ ಕರಗಿದೆ, ರುದ್ರದೇವರೇ ಬಂದಿದ್ದಾರೆ. ಆ ಪಾಶುಪತ ಅಸ್ತ್ರದ ಎದುರು ನೀನು ಹೋರಾಡಲಿಕ್ಕೆ ಉಂಟು. ಧರ್ಮರಾಜನಿಗೆ ಕುತೂಹಲ, ಅರ್ಜುನ ಬಂದ, ಕಲಿತು, ಕಲಿತೇ ಕೇಳಿದ, ಎಲ್ಲ ಕಲ್ತಿದ್ದೇನೆ ಅಂದ. ತಮ್ಮ ನನಗೆ ನೋಡ್ಬೇಕಲ್ಲ ಅಂದ. ನಾಳೆ ಬೆಳಿಗ್ಗೆ ಅಂತ ಅರ್ಜುನ. ಸರಿ, ಮರುದಿನ ಬೆಳಿಗ್ಗೆ ಪರ್ವತದ ಹತ್ತಿರ ನಿಂತು, ಅವರಲ್ಲೇ ಇದ್ರು, ಹಿಮಾಲಯದಲ್ಲೇ ಇದ್ರು, ಬರುವಾಗ ಹತ್ತಿರ ನಿಂತು ಅರ್ಜುನ ಮಂತ್ರಾಧಾನಕ್ಕೆ ನಿಂತ, ಆಚಮನ ಮಾಡಿ ಏಕಾಗ್ರ ಮನಸ್ಕನಾದ. ಅಷ್ಟೊತ್ತಿಗೆ ಕೂಡಲೇ ಮಾತು ಕೇಳ್ತದೆ, ಅರ್ಜುನ ಬೇಡ, ಇದು ಆಟ ಅಲ್ಲ, ತೋರಿಸ್ಲಿಕ್ಕಿಲ್ಲ ಅಂತ ಮಂತ್ರದೇವತೆಗಳು ಒಕ್ಕೊರಳಿನಿಂದ ಹೇಳಿಬಿಟ್ರು. ಧರ್ಮರಾಜ ಕೇಳಿದ ಖುಷಿ ಭಟ್, ಆಹಾ ಅದ್ಭುತ ಅಂದ, ಮಾತೆ ಅದ್ಭುತ ಅಂದ, ನೋಡ್ಬೇಕಾಗಿಲ್ಲ ನೋಡಿದೆ ಅಂದ. ಅಂತಹ ದಿವ್ಯ ಶಸ್ತ್ರ ಸಂಪನ್ನನಾದವ, ಅಸ್ತ್ರ ಸಂಪನ್ನನಾದವ ಅರ್ಜುನ, ಎದುರಿಸ್ತೀಯಾ ಹೋರಾಡ್ತೀಯಾ ಅಂತ ಕೇಳಿದ್ರು ದುರ್ಯೋಧನ ಹತ್ರ. ಸಿದ್ಧ ಅಂದ, ನನ್ನ ಹತ್ರ ಕರ್ಣ ಇದ್ದಾನೆ ಅಂದ ಅರ್ಜುನನ್ನು ಮುಗಿಸ್ಲಿಕ್ಕೆ. ಎಲ್ಲಿ ಹೋಯ್ತೀಗ? ಈಗ ದ್ರೋಣ ಹತ್ರ ಬರ್ತಾನೆ, ಆಚಾರ್ಯರೇ ಎಲ್ಲ ಭೀಮಾರ್ಜುನರು ಎದುರು ಬಂದಿದ್ದಾರೆ ಅಂತಾನೆ. ಏನ್ ನಾಚಿಕೆ ಅಂತಾನೆ, ಭೀಮಾರ್ಜುನ ಸಮಾಯುಧಿ, ಯಾರೆಲ್ಲ ಕೇಳಿದ್ರೆ ಒಂದೇ ಲೆಕ್ಕ ಹೇಳ್ತಾನೆ, ಈ ಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥ. ಒಬ್ಬ ಯುಯುಧಾನ, ಅವನು ಸತ್ಯಕನ ಮಗ ಸಾತ್ಯಕಿ, ಶಿನಿಯ ಮೊಮ್ಮಗ ಶೈನೇಯ, ಯಾದವರ ಪಕ್ಷದ ನೇತಾರ, ಅತ್ಯಂತ ಕೃಷ್ಣಪ್ರಿಯ ಪಟ್ಟಶಿಷ್ಯ, ಯಾದವರ ಎಲ್ಲರ ಪಡೆ ಒಬ್ಬನನ್ನು ಸೂಚಿಸಿಬಿಟ್ಟ. ಯಾರು ಬಂದಿದ್ದಾರೆ ಕೇಳಿದ್ರೆ ಪಾಂಡವರು ಬಂದಿದ್ದಾರಲ್ಲ, ಪಾಂಚಾಲರು ಬಂದಿದ್ದಾರಲ್ಲ, ಈ ಯಾದವರು ಬಂದಿದ್ದಾರೆ ಅಂತಾನೆ. ಎಂತ ವಿಚಿತ್ರ, ಅವನದು ಮೊದಲ ಹೆಸರು ಎತ್ತಿದ್ದೆ ಯುಯುಧಾನ, ಮತ್ತೆ ನೋಡಿದ್ರೆ ವಿರಾಟಶ್ಚ, ಆ ವಿರಾಟ್ ರಾಜ. ಕೀಚಕ ಇದ್ದಾಗ ನಮ್ಮ ಪಕ್ಷ, ಕೀಚಕ ಇಲ್ಲ ಅವರ ಪಕ್ಷಕ್ಕೆ. ಹೆಣ್ಣು ಹೋಯಿತು, ಅಕ್ಷಯಣಿ ಹೋಯಿತು ಅಂದ. ಈಗ ಅವನ ಮಗಳು ಉತ್ತರ ಇದ್ದರು, ಅಭಿಮನ್ಯು ಮದುವೆ ಆಗಿಬಿಟ್ಟ. ಈಗ ಯುದ್ಧಕ್ಕೆ ಅವನು ಹೋಗಿ ಸೇರಿಕೊಂಡ. ಮತ್ತೊಬ್ಬ ದ್ರುಪದ, ದ್ರೌಪದಿ ಸಿಕ್ತಿದ್ಲು, ತಪ್ಪಿ ಹೋಯ್ತು. ಪಾಂಡವರು ಸತ್ರು ಅಂತ ತಿಳ್ಕೊಂಡೆವು ನಾವು, ಅಲ್ಲಿ ಹೋಗಿದ್ದೆವು ಮದುವೆಗೆ, ಅಲ್ಲಿ ಪಾಂಡವರಿಗೆ ಮದುವೆಯಲ್ಲಿ ದ್ರೌಪದಿಯನ್ನು, ಅವನು ಹೋಗಿಬಿಟ್ಟ. ದ್ರುಪದನು ಅಲ್ಲಿ ಸೇರಿದ, ಅಕ್ಷಯಣಿ ಹೋಯಿತು, ಇವರೆಲ್ಲ ಕಮ್ಮಿ ಇಲ್ಲ. ಮಹಾರಥ ಅಂತ ಹೇಳಿದ, ಒಬ್ಬೊಬ್ಬನು ಮಹಾರಥಿಕನೇ, ದೊಡ್ಡ ಜನವೇ ಅಂತಹ 3 ಜನರ ಹೆಸರು ಹೇಳಿದ. ಇನ್ನೂ ಹೆಸರು ಹೇಳ್ತಾನೆ, ಶ್ರೀಕೃಷ್ಣ ಅರ್ಪಣಮಸ್ತು.